ಗಡಿಭಾಗದ ಸಂಕೇಶ್ವರದಲ್ಲಿ ಸಹಕಾರ ರಂಗದಿಂದ ಅನೇಕ ರೈತರಿಗಾಗಿ ಜನೋಪಯೋಗಿ ಕಾರ್ಯ ಮಾಡಿದ ಹಿರಿಯ ಜೀವಿ ಬಸನಗೌಡ ಪಾಟೀಲ್ ಇವರ ಶತಮಾನೋತ್ಸವವನ್ನು ಬರುವ ದಿನಾಂಕ ಡಿಸೆಂಬರ್ 11 ಆಚರಿಸಲು ನಿರ್ಧರಿಸಲಾಯಿತು. ಸಹಕಾರಿ ರಂಗದ ಹಿರಿಯರಾದ ಬಸನಗೌಡ ಪಾಟೀಲರ ಜನ್ಮ ಶತಮಾನೋತ್ಸವ ಬರುವ ದಿನಾಂಕ 11/12/2017 ನಿರ್ಸೋಶಿಯ ಪಾಲಿಟೆಕ್ನಿಕ್ ಕಾಲೇಜಿನ ಆವರಣದಲ್ಲಿ ಆಚರಿಸಲು ಒಮ್ಮತದಿಂದ ನಿರ್ಧರಿಸಲಾಯಿತು. ನಿರ್ಸೋಶಿಯ ಸಿದ್ಧ ಸಂಸ್ಥಾನ ಮಠದ ಸಮುದಾಯ ಭವನದಲ್ಲಿ ಕರೆದ ಪೂರ್ವಭಾವಿ ಸಭೆಯಲ್ಲಿ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಮಾತನಾಡಿ, ಸಹಕಾರಿ ರಂಗದಲ್ಲಿ ಹಾಗೂ ಅನೇಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅಪಾರ ಸಾಧನೆ ಮಾಡಿರುವ ಬಸನ್ನಗೌಡ ಪಾಟೀಲರು 100ರ ಗಡಿ ತಲುಪುತ್ತಿರುವುದು ಸಂತೋಷದ ಸಂಗತಿಯಾಗಿದೆ ಎಂದರು. ಗಡಿಭಾಗದ ರೈತರು ಸಂಕಷ್ಟದಲ್ಲಿದ್ದಾಗ ಸಹಕಾರಿ ಸಕ್ಕರೆ ಕಾರ್ಖಾನೆಯಿಂದ ರೈತರ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ. ಅವರು ಇಂದಿನ ಪೀಳಿಗೆಗಳಿಗೆ ಬಸನ್ನಗೌಡರ ತ್ಯಾಗ ಶ್ರಮ ಸಾಧನೆಗಳನ್ನು ತಿಳಿಸಲು ಕಾರ್ಯಕ್ರಮ ಜರುಗುತ್ತಿರುವುದು ಶ್ಲಾಘನೀಯ ಎಂದರು. ಕಾವ್ಯವನ್ನ ಬರೆದವರು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಬಹಳಷ್ಟು ಜನರನ್ನ ನೋಡ್ತೇವೆ. ಅದೇ ಸ್ವಲ್ಪ ಸಾಮಾಜಿಕ ರಂಗದಲ್ಲಿ, ಶೈಕ್ಷಣಿಕ ರಂಗದಲ್ಲಿ, ಸಹಕಾರಿ ರಂಗದಲ್ಲಿ ನಾವು ಬಂದಿವಂತಂದ್ರೆ ಬಹಳಷ್ಟು ಓದ್ದೇ ಇದ್ರೂ ಸಹಿತ ಬಹಳಷ್ಟು ದೊಡ್ಡ ದೊಡ್ಡ ಫ್ಯಾಕ್ಟರಿಗಳನ್ನ ಕಟ್ಟಿದವರು, ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿದವರು ನಮ್ಮಲ್ಲಿ MA PhD BA ಆದವರಲ್ಲ, ಅವರೆಲ್ಲ ಹೆಬ್ಬೆಟ್ಟು ತೊಗೊಂಡಿದ್ರು. ಅವರು ಈಗ ಮತ್ತೆ ಹೆಬ್ಬೆಟ್ಟು ಅನ್ನೋದು ಸರ್ಕಾರದಾಗೆಲ್ಲ ನೋಡಿ ಹೇಳ್ತಕ್ಕಂಥದ್ದ ಹೆಬ್ಬೆಟ್ಟಿಗೆ ಎಲ್ಲ ದೃಷ್ಟಿಯಿಂದ ಅದು ಒಂದು ಶುಗರ್ ಫ್ಯಾಕ್ಟರಿ ಬೆಳೆದಿದ್ದು ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು ಬೆಳೆಯುವಂತ ವ್ಯವಸ್ಥೆ ಆಗ ಈ ಭಾಗದಲ್ಲಿ ಶಿಕ್ಷಣ ಬರಲಿಕ್ಕೆ ಅನುಕೂಲ. ಕೇವಲ ಒಂದು ಸಮಾಜಕ್ಕೆ ಸೀಮಿತವಾದಂತಹ ಶಿಕ್ಷಣವನ್ನ ಎಲ್ಲ ಸಮಾಜಕ್ಕೆ ಬರ್ತಕ್ಕಂಥ ವ್ಯವಸ್ಥೆಯನ್ನ ದುರುಡೇಶ್ವರ ವಿದ್ಯಾವರ್ಧಕ ಸಂಘ ಬೇರೆ ಬೇರೆ ಸಮಸ್ಯೆಗಳಿಗೆ ಹಣ ಕೊಡುವುದರ ಮುಖಾಂತರವಾಗಿ ಎಲ್ಲವನ್ನೂ ಮುಟ್ಟು ಹಾಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿದೆ. ಆ ಒಂದು ಇದರಲ್ಲಿ ಬಸನಗೌಡರು ಬಂದ ಮೇಲೆ, ಅಪ್ಪಣ್ಣಗೌಡರು ನಂತರ, ಬಸನಗೌಡರು ಬಂದ ಮೇಲೆ ಬಹಳ ಹೆಜ್ಜೆಯನ್ನು ದೊಡ್ಡದು ಮಾಡ್ಕೊಂತ ರೈತರಿಗೂ ಉತ್ತಮವಾದ ಒಂದು ಹಣವನ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರು. ಈಗ ಬಹಳಷ್ಟು ತಿಳಿಕೆಡ್ತಾ ಇದೀವಿ ನಾವು ಕೊಡ್ಲಿಕ್ಕೆ. ಬಹಳಷ್ಟು ವಿಜ್ಞಾನ ಮುಂದುವರೆದ, ಬಹಳಷ್ಟು ಸಂಸ್ಥೆಗಳು ಬಹಳಷ್ಟು ಮುಂದುವರೆದಿಲ್ಲ, ಆದರೂ ರೈತರಿಗೆ ಹಣ ಕೊಡಬೇಕಾದ್ರೆ ಬಹಳಷ್ಟು ಚಿಂತನೆಯನ್ನು ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಬಂದದ. ಆ ಕಾಲಕ್ಕಿಂತ ಏನೂ ಇಲ್ಲದ ಕಾಲಕ್ಕೆ ಮ್ಯಾನ್ಯುಯಲ್ ಕಾಲಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿ ಬಹಳಷ್ಟು ಹಣವನ್ನ ಬಹಳಷ್ಟು ಈ ಭಾಗದ ಜನರಿಗೆ ಕೊಟ್ಟರು ಅಂತಂತ ಹೇಳಿ ಇವತ್ತು ಆ ಸಂಸ್ಥೆನೂ ತುಂಬಾ ಚೆನ್ನಾಗಿ ಬೆಳೆಯುವಂತ ವ್ಯವಸ್ಥೆ ಬಂತು. ಈ ಭಾಗದ ಜನರು ಆರ್ಥಿಕವಾಗಿ ಬೆಳೆಯುವಂತ ವ್ಯವಸ್ಥೆ, ಶೈಕ್ಷಣಿಕವಾಗಿ ಬೆಳೆಯುವಂತ ವ್ಯವಸ್ಥೆ ಬಂದಿದೆ. ನೋಡ್ರಿ, ದುರುಮೇಶ್ವರ ವಿದ್ಯಾರ್ಥಿ ಸಂಘ ಅಪ್ಪಣ್ಣಗೌಡ ಇಟ್ಟಂತೆ ಹೆಜ್ಜೆಯನ್ನು ದೊಡ್ಡದು ಮಾಡಿದ್ರು, ಶುಗರ್ ಫ್ಯಾಕ್ಟರಿ ಅಪ್ಪಣ್ಣಗೌಡ ಇಟ್ಟಂತೆ ಹೆಜ್ಜೆಯನ್ನು ದೊಡ್ಡದು ಮಾಡಿದ್ರು, ಇನ್ನು ಅನೇಕ ಈ ಭಾಗದಲ್ಲಿ ಏನೇನು ಇದ್ದೋ ಎಲ್ಲವನ್ನೂ ದೊಡ್ಡದು ಮಾಡತಕ್ಕಂಥ ವ್ಯವಸ್ಥೆಯನ್ನು ಬಂದ್ರು. ಇವತ್ತು ಅವ್ರಿಗೆ 100 ವರ್ಷಗಳಲ್ಲಿರ್ತಕ್ಕಂಥ ವೇಳೆಯಲ್ಲಿ ರಾಜಕೀಯ ಹಿರಿಯ ದೂರಿನ DT ಪಾಟೀಲ್ ಮಾತನಾಡಿ, ಬಸನ್ನಗೌಡರ ಸೇವೆ ಈ ಭಾಗದಲ್ಲಿ ಅಪಾರವಾದದ್ದು. ಅವರ ಜನ್ಮ ಶತಮಾನೋತ್ಸವದಲ್ಲಿ ಪಕ್ಷಪಾತ ಮರೆತು ಈ ಸಮಾರಂಭದಲ್ಲಿ ಭಾಗವಹಿಸುವಂತೆ ಕೋರಿದರು. ಏನೇ ನೀವು ರಾಜಕಾರಣ ತಗ್ಗಿದ್ರಿ ಅಂತ ಹಂಗ ಅವರಿಗೂ ನಂಗೆ ವೈಯಕ್ತಿಕ ಮತ ಅಂತ, ಯಾಕಂದ್ರೆ ಬಹಳ ಈಗಿನ ರಾಜಕಾರಣದಾಗ ದಿನಕ್ಕೆ ದಿನ ಮಂದಿ ಮಾತಾಡೋದು ಬಂದಿರ್ತದೆ. ಅವ್ರಿಗೆ ಅವರು ಏನು ನೀವು ಒಂದ ಪಾರ್ಟಿಯಾಗ ನೀವು ಕಾಂಗ್ರೆಸ್ ಹಾಜರಿ ಏನಿದೆ ಅಥವಾ ಅಂತ ಅನುಭವ. ಅದಕ್ಕೆ ನಾನು ಅವರಿಗೂ ತ್ರಾಸ ಆಗಬಾರ್ದು ಮತ್ತೆ ಈ ಕಾರ್ಯಕ್ರಮ ಆಗ್ಬೇಕು, ಹಿಂಗೆ ನೀವು ಯೋಜನೆ ಮಾಡಿ ಈ ಕಾರ್ಯಕ್ರಮ ಮಾಡ್ರೆ ನನ್ನ ವಿನಂತಿ. ಜಯಪ್ರಕಾಶ್ ನಲ್ವಡೆ, ಪ್ರೊಫೆಸರ್ BG ಪಾಟೀಲ್, BL ಪಾಟೀಲ್, ಡಾಕ್ಟರ್ ಗುರುಪಾದ್ ಮರಗುದ್ದಿ, LB ಪಾಟೀಲ್ ಕಾರ್ಯಕ್ರಮದ ಬಗ್ಗೆ ಸಲಹೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ AB ಪಾಟೀಲ್, ವಿನಯ್ ಪಾಟೀಲ್, ನಾಗಪ್ಪನ ಕರಜಗಿ, ಅಶೋಕ್ ಅಂಕುಳಗಿ, ಪ್ರಸನ್ನಗೌಡ ಪಾಟೀಲ್, ಬಾಲಕೃಷ್ಣ ಹತ್ನೂರೆ, ಜಿಎಸ್ ಇಂಡಿ ಶ್ರೀಕಾಂತ್ ಭೋಸಲೆ, ಗಂಗಾಧರ್ ಮುಡ್ಸಿ ಸೇರಿದಂತೆ ಬಸನ್ನಗೌಡ ಪಾಟೀಲ್ ಅಭಿಮಾನಿಗಳು ಉಪಸ್ಥಿತರಿದ್ದರು.